ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಉದ್ದೇಶ ಇಟ್ಕೊಂಡಿದ್ರು ಆ ಉದ್ದೇಶವನ್ನು ಈಡೇರಿಸಲಿಕ್ಕೋಸ್ಕರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬ ಕೆಲಸವನ್ನು ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಸಾಮಾಜಿಕ ನ್ಯಾಯದ ವಿರೋಧಿಗಳು ಅವರು ಮನುಸ್ಮೃತಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಅದರಿಂದ ನೇರವಾಗಿ ಸಂವಿಧಾನವನ್ನು ರದ್ದುಪಡಿಸಿದ್ರೆ ಈ ದೇಶದಲ್ಲಿ ರಕ್ತ ಪಾತ ಆಗ್ತದೆ ರಕ್ತ ಕ್ರಾಂತಿ ಆಗ್ತದೆ ಹೇಳಿ ಎದುರಿ ಸಂವಿಧಾನವನ್ನು ತಿರುತ್ತ ಕೆಲಸವನ್ನು ಮಾಡ್ತಾರೆ ದುರ್ಬಲಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಿನ್ನೆ ಹೇಳಿದೆ ಅಬ್ರಾಹಿಂ ಲಿಂಕನ್ ಹೇಳಿದ್ರು ಅಮೆರಿಕ ದೇಶದ ಸಂಸತ್ತು ನ್ಯಾಯಾಲಯ ಈ ದೇಶದ ಅಮೆರಿಕ ದೇಶದ ಪ್ರಜೆಗಳ ಆಸ್ತಿ ಸಂವಿಧಾನವನ್ನು ಬುಡಿಮೇಲ್ ಮಾಡ್ತಕ್ಕಂಥದ್ದು ಅದನ್ನು ಕಿತ್ತೊರಿಸತಕ್ಕಂಥದ್ದು ಪ್ರಜೆಗಳ ಕರ್ತವ್ಯ ಅಲ್ಲ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನ್ಯಾಯಾಲಯವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ನಮ್ಮ ಜನರ ಕರ್ತವ್ಯ ಅಂತಕ್ಕಂಥದ್ದು ಭಾರತೀಯರ ಕರ್ತವ್ಯ ಕನ್ನಡಿಗರ ಕರ್ತವ್ಯ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ನಾವು ಕಿತ್ ಕಿತ್ತು ಎಸಿಬೇಕಾಗಿರ್ತಕ್ಕಂಥದ್ದು ಕಿತ್ತು ಒಗೆ ಯಾರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಯಾರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಆ ಜನರನ್ನ ಕಿತ್ತು ಒಗೆದಾಗ ಮಾತ್ರ ನಮ್ಮ ಸಂವಿಧಾನವನ್ನು ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಸಂವಿಧಾನ ಇಲ್ಲದೆ ಅಂದರೆ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಕಾರ್ಮಿಕರು ಉಳಿಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನೇ ಹೇಳಿದ್ರು ಈ ಸಂವಿಧಾನದ ಯಶಸ್ಸು ಸಿಗಬೇಕಾದ್ರೆ ಈ ಸಂವಿಧಾನದ ಶ್ರೇಷ್ಠತೆಯನ್ನ ಉಳಿಸ್ಕಬೇಕಾದ್ರೆ ಯಾರ ಕೈನಲ್ಲಿ ಸಂವಿಧಾನ ಇರ್ತದೆ ಅದು ಬಹಳ ಮುಖ್ಯ ಸಂವಿಧಾನದ ಪರವಾಗಿರ್ತಕ್ಕಂಥವರ ಕೈನಲ್ಲಿ ಸಂವಿಧಾನ ಇದ್ರೆ ಈ ದೇಶ ಉಳಿತದೆ ಬಡವರು ಉಳಿತಾರೆ ದಲಿತರು ಉಳಿತಾರೆ ಹಿಂದುಳಿದವರು ಉಳಿತಾರೆ ಅಲ್ಪಸಂಖ್ಯಾತರು ಉಳಿತಾರೆ ಮಹಿಳೆಯರು ಉಳಿತಾರೆ ಮತ್ತೆ ಕಾರ್ಮಿಕರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಸಂವಿಧಾನಕ್ಕೆ ಕೈನಲ್ಲಿ ಕೈನಲ್ಲಿದ್ದರೆ ಸಾಧ್ಯ ಇಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಸಂವಿಧಾನ ಸಂವಿಧಾನದ ಬಗ್ಗೆ ಗೌರವ ಇರ್ತಕ್ಕಂಥ ಸಂವಿಧಾನದ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಬದ್ಧತೆ ಇರ್ತಕ್ಕಂಥ ಜನರ ಕೈನಲ್ಲಿ ಅಧಿಕಾರ ಇರಬೇಕು ಅದನ್ನು ನೀವು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ